ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 7 ಪೇಜ್ ನಂಬರ್ 88 ಮತ್ತು 89. ವಿಮೋಚನೆಯ ಮಹತ್ತರವಾದ ಯೋಜನೆಯ ಮತ್ತು ಅದರ ಪರಿಣಾಮವಾದ ಕ್ರಿಸ್ತನ ಮೂಲಕ ಸಮಸ್ತವನ್ನು ಸರಿಪಡಿಸುವಿಕೆಯ ದೃಷ್ಟಿಯಿಂದ ಕೇಡಿಗೆ ಅನುಮತಿ ನೀಡಿದ್ದರ ಮೂಲಕ ಉಂಟಾದ ಆಶೀರ್ವಾದಗಳನ್ನು ನಾವು ನೋಡಬಹುದು. ಬಹುಶಃ ಅದು ಇನ್ನಾವ ರೀತಿಯಲ್ಲಿಯೂ ಸಂಪೂರ್ಣವಾಗಿ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಮನುಷ್ಯರು ಅನುಭವದಿಂದ ಶಾಶ್ವತವಾಗಿ ಪ್ರಯೋಜನ ಪಡೆಯುವುದು ಮಾತ್ರವಲ್ಲ, ದೇವದೂತರುಗಳು ಮಾನವನ ಅನುಭವಗಳ ವೀಕ್ಷಣೆಯಿಂದ ಪ್ರಯೋಜನ ಪಡೆಯುತ್ತಾರೆ. ಆದರೆ ಪ್ರಕಟಗೊಂಡಿರುವ ದೇವರ ಗುಣಧರ್ಮಗಳ ಸಂಪೂರ್ಣ ಪರಿಚಯದೊಂದಿಗೆ ಆತನ ಯೋಜನೆಯಲ್ಲಿ ಎಲ್ಲರೂ ಮತ್ತಷ್ಟು ಪ್ರಯೋಜನ ಪಡೆಯುತ್ತಾರೆ. ಆತನ ಯೋಜನೆಯು ಸಂಪೂರ್ಣವಾಗಿ ನೆರವೇರುವಾಗ ಎಲ್ಲರೂ ಆತನ ವಿವೇಕವನ್ನು, ನ್ಯಾಯವನ್ನು, ಪ್ರೀತಿ ಮತ್ತು ಅಧಿಕಾರವನ್ನು ಸ್ಪಷ್ಟವಾಗಿ ಓದಿಕೊಳ್ಳುವರು. ದೈವಿಕ ಸುಗ್ರೀವಜ್ಞಾನೆಯನ್ನು ಉಲ್ಲಂಘಿಸಲು ಅಥವಾ ನ್ಯಾಯಯುತವಾಗಿ ಖಂಡಿಸಲ್ಪಟ್ಟ ಜನಾಂಗವನ್ನು ಪಾಪ ಪರಿಹಾರವಿಲ್ಲದೆ ಉಳಿಸಲು ಸಾಧ್ಯವಾಗದ ನ್ಯಾಯವನ್ನು ಹಾಗೂ ಅದನ್ನು ಸ್ವಸಂತೋಷದಿಂದ ಒದಗಿಸಿದ ವಿಮೋಚಕನನ್ನು ಅವರು ನೋಡುತ್ತಾರೆ. ಈ ಉದತ್ತ ತ್ಯಾಗವನ್ನು ಒದಗಿಸಿಕೊಟ್ಟ ಪ್ರೀತಿಯು ವಿಮೋಚಕನನ್ನು ದೇವರ ಬಲಪಾರ್ಶ್ವದ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ್ದನ್ನು ಮತ್ತು ಆತನಿಗೆ ತನ್ನ ಅಮೂಲ್ಯ ರಕ್ತದಿಂದ ಕೊಂಡುಕೊಂಡವರಿಗೆ ಜೀವವನ್ನು ಪುನರ್ವಶ ಮಾಡುವಂತೆ ಕೊಡಲ್ಪಟ್ಟಿರುವ ಶಕ್ತಿ ಮತ್ತು ಅಧಿಕಾರವನ್ನು ನೋಡುತ್ತಾರೆ. ಅವರು ಆತನ ಸೃಷ್ಟಿಗಳಿಗೆ ಭವ್ಯವಾದ ಅದೃಷ್ಟವನ್ನು ಒದಗಿಸುವ ಕಾರ್ಯವೆಸಗಿದ ಅಧಿಕಾರ ಮತ್ತು ಜ್ಞಾನವನ್ನು ಸಹ ನೋಡುತ್ತಾರೆ. ಈ ರೀತಿಯಲ್ಲಿ ಆತನು ಎಲ್ಲ ವಿರೋಧಿ ಪ್ರಭಾವವನ್ನು ತಳ್ಳಿಹಾಕಿ ಆತನ ಭವ್ಯವಾದ ವಿನ್ಯಾಸಗಳನ್ನು ಮುಂದುವರಿಸುವಂತೆ ಅವರನ್ನು ಒಂದು ಇಷ್ಟಪಡುವ ಇಲ್ಲವೇ ಇಷ್ಟಪಡದ ನಿಯೋಗಿಗಳನ್ನಾಗಿ ಮಾಡುತ್ತಾನೆ. ಕೆಡುಕನ್ನು ಅನುಮತಿಸದೇ ಹೋಗಿದ್ದರೆ, ದೇವರ ಹಂಚಿಕೆಯಲ್ಲಿ ಅದು ತಳ್ಳಿಹಾಕಲ್ಪಡದಿದ್ದರೆ ಈ ಫಲಿತಾಂಶಗಳು ಯಾವ ರೀತಿಯಲ್ಲಿ ಪಡೆಯಬಹುದೆಂದು ನಾವು ನೋಡಲಾರೆವು. ಕೆಲವು ಸಮಯದವರೆಗೆ ಮನುಷ್ಯರಿಗೆ ಕೇಡಿಗೆ ಅನುಮತಿ ನೀಡಿರುವುದು ಆ ರೀತಿಯಲ್ಲಿ ದೂರದೃಷ್ಟಿಯ ವಿವೇಕವನ್ನು ಪ್ರದರ್ಶಿಸುತ್ತದೆ. ಅದು ಎಲ್ಲ ಹಾಜರಿದ್ದ ಪರಿಸ್ಥಿತಿಗಳನ್ನು ಗ್ರಹಿಸಿ ನಿವಾರಣೆಯನ್ನು ಯೋಚಿಸಿ ಆತನ ಅಂತಿಮ ಶಕ್ತಿ ಮತ್ತು ಕೃಪೆಗಳ ಮೂಲಕ ಅಂತಿಮ ಪರಿಣಾಮವನ್ನು ಗುರುತಿಸುತ್ತದೆ. ಸುವಾರ್ಥ ವಿತರಣೆಯ ಸಮಯದಲ್ಲಿ ಪಾಪ ಮತ್ತು ಅದರ ಸಹಾಯಕ ದುಷ್ಟತನವನ್ನು ಸಭೆಯ ಶಿಸ್ತು ಮತ್ತು ಸಿದ್ಧತೆಗಾಗಿ ಮತ್ತಷ್ಟು ಬಳಸಿಕೊಳ್ಳಲಾಗಿದೆ. ಪಾಪವನ್ನು ಅನುಮತಿಸಿಕೊಳ್ಳಿಸದೇ ಇದ್ದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮತ್ತು ಆತನ ಸಭೆಯ ತ್ಯಾಗವು ಅದರ ಪ್ರತಿಫಲವಾದ ದೈವಿಕ ಸ್ವಭಾವವು ಅಸಾಧ್ಯವಾಗುತ್ತಿತ್ತು. ಗಣನೀಯವಾಗಿ ಈಗ ಮಾನವ ಕುಲದ ಮೇಲಿರುವ ದೇವರ ಅದೇ ನಿಯಮವು ಅದಕ್ಕೆ ವಿಧೇಯರಾಗುವುದಕ್ಕೆ ಪ್ರತಿಫಲ ಜೀವದ ಬಹುಮಾನ. ಅವಿಧೇಯತೆಗೆ ಮರಣದ ದಂಡನೆಯು ದೊರೆಯುವುದಾಗಿದ್ದು ಅಂತಿಮವಾಗಿ ಅದು ದೇವರ ಎಲ್ಲ ಬುದ್ಧಿವಂತ ಸೃಷ್ಟಿಯನ್ನು ಆಳುವುದಾಗಿದೆ ಎಂದು ಸ್ಪಷ್ಟವಾಗಿ ತೋರುತ್ತದೆ. ಆ ನಿಯಮವು ನಮ್ಮ ಕರ್ತನು ನಿರೂಪಿಸುವಂತೆ ಸಂಕ್ಷಿಪ್ತವಾಗಿ ಪ್ರೀತಿ ಎಂಬ ಪದದಲ್ಲಿ ಗ್ರಹಿಸಬಹುದಾಗಿದೆ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿವಂತಿಕೆಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಲೋಕ 10:27. ಅಂತಿಮವಾಗಿ ದೇವರ ಉದ್ದೇಶವು ನೆರವೇರುವಾಗ ದೈವಿಕ ಗುಣಲಕ್ಷಣದ ಭವ್ಯತೆಯು ಎಲ್ಲ ಬುದ್ಧಿವಂತ ಜೀವಿಗಳಿಗೆ ಪ್ರಕಟವಾಗುತ್ತದೆ ಮತ್ತು ಕೇಡಿನ ತಾತ್ಕಾಲಿಕ ಅನುಮತಿಯು ದೇವರ ವಿಚಾರಣ ಸರಣಿಯಲ್ಲಿ ಬುದ್ಧಿವಂತ ಲಕ್ಷಣವಾಗಿರುವುದು ಕಂಡುಬರುತ್ತದೆ. ಜಗತ್ತು ಪ್ರಾರಂಭವಾಗಿದ್ದಕ್ಕಿಂತಲೂ ಎಲ್ಲ ಪವಿತ್ರ ಪ್ರವಾದಿಗಳ ಬಾಯಿಂದ ಹೇಳಿಸಿದ ವಿಷಯಗಳ ಬಗ್ಗೆ ದೇವರ ವಾಕ್ಯದ ಮೂಲಕ ನೋಡುತ್ತಾ ಸಮಸ್ತವನ್ನು ಪುನರ್ಸ್ಥಾಪಿಸುವ ದಿನವು ಸಮೀಪವಾಯಿತೆಂದು ನಂಬಿಕೆಯ ಕಣ್ಣಿನಿಂದ ಮಾತ್ರ ನೋಡಬಹುದಾಗಿದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ.